ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಭರಣಿ ರಾಜು ರೇಕಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಇವತ್ತು ಹಿಪ್ನೋಟೈಸ್ ಅಂದರೆ ಸಮೋಹಿನಿಯ ಬಗ್ಗೆ ಕೆಲವು ವಿಷಯಗಳನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಸಮೋಹಿನಿ ಅಂದರೆ ತುಂಬ ಜನ ಭಯ ಪಡ್ತಾರೆ ಯಾಕೆ ಅಂತಂದರೆ ಸಮೋಹಿನಿ ಅಂದರೆ ನಮಗೇನೋ ಮಾಡಿಬಿಡ್ತಾರೆ ಅಥವಾ ಸಮ್ೋಹಿನಿಗೆ ಹೋದಾಗ ನಮ್ಮ ಪರ್ಸ್ನಲ್ ವಿಚಾರಗಳು ನಾವೇನೇನೋ ಹೇಳಿಬಿಡ್ತೀವಿ ಅಥವಾ ಬೇರೆ ಬೇರೆ ಥರದಲ್ಲಿ ತುಂಬ ಭಯ ಪಡ್ತಾಯಿರ್ತಾರೆ ಆ್ಯಕ್ಚುಲಿ ಸಮೋಹಿನಿ ಅಂದರೆ ಸಮ್ಮೋಹನಿಗೆ ಒಳಗಾಗಿರುವಂತಹ ಒಂದು ವ್ಯಕ್ತಿಯ ಸುಪ್ತ ಮನಸ್ಸು ಜಾಗೃತಗೊಳ್ಳುತ್ತಷ್ಟೇ ಅಂದರೆ ಸಬ್ ಮೈಂಡ್ ಜಾಗೃತಗೊಳ್ಳುತ್ತದೆ ಆ ಜಾಗೃತಗೊಂಡಾಗ ನಾವು ಆ ಮೈಂಡ್ಗೆ ಯಾವ ವಿಷಯಗಳನ್ನು ಹೇಳಬೇಕು ಅಥವಾ ಯಾವ ವಿಷಯಗಳು ಆ ಮೈಂಡಿಂದ ತೆಗಿಬೇಕು ಅಥವಾ ಯಾವ ನೆಗೆಟಿವ್ ಎನರ್ಜಿಯನ್ನು ಆ ಮೈಂಡಿಂದ ರಿಮೂವ್ ಮಾಡಬೇಕು ಅಥವಾ ಯಾವ ಪಾಸಿಟಿವ್ ಎನರ್ಜಿಯನ್ನು ಆ ಮೈಂಡಲ್ಲಿ ನಾವು ಅಲ್ಲಿ ಸೆಟ್ ಮಾಡಬೇಕು ಇದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಇಲ್ಲಿ ಫೇಮಸ್ ಆದಂತಹ ಒಬ್ಬ ಸರ್ಜನ್ ಅವರ ಹೆಸರು ಜೆಮ್ಮು ಎಸ್ಡೈಲ್ ಅನ್ನೋ ಒಬ್ಬ ಸರ್ಜನ್ರ ಪ್ರಕಾರ ನಮ್ಮ ದೇಶದಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಸಾವಿರದ ಎಂಟುನೂರ ನಲವತ್ತರಿಂದ ಸಾವಿರದ ಎಂಟುನೂರ ಐವತ್ತರ ಒಳಗೆ ಸುಮಾರು ನೂರ ಐವತ್ತು ಆಪ್ರೇಷನ್ಸು ಯಾವುದೇ ಒಂದು ಅನಿಸ್ತೀಶಿಯಾ ಕೊಡದೆ ಯಾವುದೇ ಒಂದು ಮತ್ತಿಂಜೆಕ್ಷನ್ ಕೊಡದೆ ನಡೆದಿದೆ ಆಪ್ರೇಷನ್ಸು ನಮ್ಮ ಇಂಡಿಯಾದಲ್ಲಿ ನಡೆದಿದೆ ಅಂತ ಒಂದು ಬುಕ್ಕಲ್ಲಿ ಅವರು ಬರೆದಿದ್ದಾರೆ ಅದೇ ರೀತಿ ಬ್ರಿಟನ್ ದೇಶದಲ್ಲಿ ಜೇಮ್ಸ್ ಎಡ್ವರ್ಡ್ ಅನ್ನೋರು ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನೂರ ಐವತ್ತು ಆಪ್ರೇಷನ್ಸು ಯಾವುದೇ ಇಂಜೆಕ್ಷನು ಮತ್ತು ಇಂಜೆಕ್ಷನ್ ಕೊಡದೆ ಅನಿಸ್ತೇಶ ಕೊಡದೆ ಆಪ್ರೇಷನ್ಸ್ ನಡೆದಿದೆ ಅಂತ ಬ್ರಿಟನ್ನಿನ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿಗಳ ಸಮೇತವಾಗಿ ಪ್ರೂವ್ ಮಾಡಿರ್ತಾರೆ ಯಾಕೆ ಅಂದರೆ ನಮ್ಮ ಒಂದು ಸಬ್ಕಾನ್ಶಿಯಸ್ ಮೈಂಡು ಅದು ಒಂದು ಫಸ್ಟ್ ಸ್ಟೇಜ್ಗೆ ರೀಚ್ ಆದಾಗ ಅಲ್ಲಿ ಯಾವುದೇ ಒಂದು ಅಂದರೆ ದೇಹದಲ್ಲಿ ಯಾವುದೇ ಆಪ್ರೇಷನ್ ಮಾಡಲಿ ಇಲ್ಲ ಯಾವುದೇ ಒಂದು ನೋವುಗಳಿರಲಿ ಆ ಸಮಯದಲ್ಲಿ ಯಾವುದೂ ಗೊತ್ತಾಗೋದಿಲ್ಲ ಈಗ ಉದಾಹರಣೆಗೆ ಒಂದು ತಲೆನೋವಿರುತ್ತೆ ಅಂತ ಅಂದ್ಕೊಳ್ಳಿ ಆ ತಲೆನೋವಿದ್ದಾಗ ಅವರನ್ನು ಇಪ್ನೋಟೈಸ್ ಮಾಡಿ ಅಂದರೆ ಸಮೋಹಿನಿಯ ಮುಖಾಂತರವಾಗಿ ಅವರನ್ನು ಫಸ್ಟ್ ಸ್ಟೇಜ್ಗೆ ಕಳಿಸಿ ಎಲ್ಲಿ ತಲೆ ನೋವುತಾ ಇರುತ್ತೋ ಆ ಭಾಗಕ್ಕೆ ಅವರ ಗಮನವನ್ನು ಸಂಪೂರ್ಣವಾಗಿ ಕೇಂದ್ರೀಕೃತಿಸಿದಾಗ ಅಲ್ಲಿ ಅವರ ಒಂದು ನೋವು ಸಹ ಅಷ್ಟೇ ಜಾಸ್ತಿ ಆಗುತ್ತೆ ಆ ನೋವುಗೂ ಮತ್ತು ಸಬ್ ಮೈಂಡ್ಗೂ ಎರಡುಗೂ ಸಹ ಒಂದು ಫೈಟ್ ಅನ್ನೋದು ನಡೆಯುತ್ತೆ ಅಲ್ಲಿ ಆ ಫೈಟನ್ನು ನಡೆದಾಗ ಅಲ್ಲಿ ಆ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಏನು ಮಾಡುತ್ತೆ ಅಂದರೆ ಆ ನೋವಿನ ವಿರುದ್ಧವಾಗಿ ಅದು ಹೋರಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾವಾಗ ಸಬ್ಕಾನ್ಷಿಯಸ್ ಮೈಂಡು ನೋವು ವಿರುದ್ಧವಾಗಿ ಹೋರಾಡುತ್ತೋ ಆವಾಗ ಆ ನೋವಿರುವಂತಹ ಜಾಗ ಆ ನೋವಿರುವಂತಹ ಮೈಂಡ್ ಏನಾಗುತ್ತೆಂದರೆ ಅದು ಕಡಿಮೆ ಆಗ್ತಾ 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 ಅಲ್ಲಿ ಕೊನೆಗೆ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ ಆ ನೋವನ್ನು ಸಂಪೂರ್ಣವಾಗಿ ವಾಸಿ ಮಾಡುವಂತಹ ಒಂದು ಶಕ್ತಿಯನ್ನು ಆ ಸಬ್ಕಾನ್ಷಿಯಸ್ ಮೈಂಡ್ ಹೊಂದಿರುತ್ತೆ ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅಮೇರಿಕಾದಲ್ಲಿ ಕೆಲವು ಕಾಲೇಜುಗಳಲ್ಲಿ ಇದೇ ರೀತಿ ಸಂಮೋಹನ ಮತ್ತು ಆರ್ಟಿಸ್ಟು ಆ ಒಂದು ಕಾಲೇಜುಗಳಲ್ಲಿ ಆ ಒಂದು ಭಾಗವನ್ನು ಬೋಧನೆ ಮಾಡೋದಕ್ಕೂ ಸಹ ಪರ್ಮಿಷನನ್ನು ಕೊಟ್ಟಿರ್ತಾರೆ ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಇವಾಗಿವಾಗ ಇವಾಗ ಎಷ್ಟೋ ಕಾಲೇಜುಗಳಲ್ಲಿ ಮತ್ತು ಎಷ್ಟೋ ಒಂದು ಹಾಸ್ಪಿಟ್ಲಲ್ಲಿ ಈ ಒಂದು ಸಮ್ಮೋಹಿನಿ ವಿದ್ಯೆಯನ್ನು ಪೇಷೆಂಟ್ಗಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ಮತ್ತು ಈ ಹಿಪ್ನೋಟಿಸ್ ಬಗ್ಗೆ ಹೇಳಬೇಕು ಅಂದರೆ ಇದು ನಮ್ಮ ಪ್ರಾಚೀನ ಕಾಲದಲ್ಲಿ ಯಾಕೆಂದರೆ ಇಂಡಿಯಾ ಎಲ್ಲದಕ್ಕಿಂತ ಒಂದು ಸ್ಟೆಪ್ಪು ಮುಂದೆನೇ ಇರುತ್ತೆ ಇದೇ ರೀತಿ ಎಷ್ಟೋ ಯುಗಗಳ ಹಿಂದೆ ಹಿರಣ್ಯಕಶಿನ ಮಗವನಾದ ಪ್ರಹ್ಲಾದನು ತಾಯಿಯ ಗರ್ಭದಲ್ಲೇ ನಾರದರು ಹೇಳಿದಂತಹ ಆ ಒಂದು ಹರಿನಾಮ ಸ್ಮರಣೆಯನ್ನು ಮತ್ತು ಹರಿಯ ಮಹಿಮೆಗಳನ್ನು ಗರ್ಭದಲ್ಲಿದ್ದಾಗೆ ಕಲಿತಾರೆ ಅದೇ ರೀತಿ ತಾಯಿಯ ಗರ್ಭದಲ್ಲೇ ಇದ್ದಾಗ ಅಭಿಮನ್ಯು ಸಹ ಶ್ರೀಕೃಷ್ಣ ಪರಮಾತ್ಮನಿಂದ ಆ ಚಕ್ರವ್ಯೂಹವನ್ನು ಬೇಧಿಸುವ ವಿದ್ಯೆಯೂ ಸಹ ಕಲಿತಾರೆ ಆದ್ದರಿಂದ ಒಂದು ಸಮೋಹಿನಿ ಅಂದರೆ ಒಂದು ಸಬ್ಕಾನ್ಶಿಯಸ್ ಮೈಂಡ್ಗೆ ನಮ್ಮ ಮನಸ್ಸಿಗೆ ಒಂದು ಅಗಾಧವಾದ ಶಕ್ತಿ ಇದೆ ಈ ಒಂದು ಪ್ರಕೃತಿಯಲ್ಲಿ ಇರುವಂತಹ ಎಲ್ಲ ಒಂದು ಸಂಪತ್ತನ್ನು ಎಲ್ಲ ಒಂದು ಶಕ್ತಿಯನ್ನು ಕೊಡುವಂತಹ ಶಕ್ತಿ ನಮ್ಮ ಮನಸ್ಸಿಗಿರುತ್ತೆ ಯಾಕಂದರೆ ನಮ್ಮ ಆತ್ಮಶಕ್ತಿಗಿಂತ ಬಲವಾದ್ದು ಯಾವುದು ಇರಲ್ಲ ಅಂತ ಎಷ್ಟೋ ಜನ ಗಣ್ಯರು ಮತ್ತು ಎಷ್ಟೋ ಜನ ವಿಜ್ಞಾನಿಗಳು ಇದನ್ನು ಪ್ರೂವ್ ಮಾಡಿರ್ತಾರೆ